ಈ ಒಂದು ವಿಡಿಯೋದಲ್ಲಿ ನಾವು ಈ ಎಕ್ಸ್ ವೈ ನಿರ್ದೇಶಾಂಕ ಸಮತಲವನ್ನ ಒಂದಷ್ಟು ಉದಾಹರಣೆಗಳೊಂದಿಗೆ ಹೆಚ್ಚು ಪರಿಚಯವನ್ನ ಮಾಡಿಕೊಳ್ತಾ ಇದ್ದೀವಿ ಅದಕ್ಕಾಗಿ ಈ ನಿರ್ದೇಶಾಂಕದ ಮೇಲೆ ಆಲ್ರೆಡಿ ಲೊಕೇಟ್ ಆಗಿರುವಂತಹ ಗುರುತಿಸಲ್ಪಟ್ಟಿರುವಂತಹ ಕೆಲವು ಬಿಂದುಗಳ ನಿರ್ದೇಶಾಂಕ ಏನು ಅಂತ ಹೇಳಿ ಕಂಡಿಡಿತೇವೆ ಹಾಗೆ ಇಲ್ಲಿ ಕೊಟ್ಟಿರುವಂತಹ ಕೆಲವು ನಿರ್ದೇಶಾಂಕಗಳ ಬಿಂದುಗಳ ಸ್ಥಾನ ಈ ನಕ್ಷೆಯಲ್ಲಿ ಎಲ್ಲಿರುತ್ತೆ ಅಂತ ಹೇಳಿ ಗುರುತಿಸ್ತಾ ಇದ್ವಿ ಹಾಗೆ ಮತ್ತೊಂದು ಸಮಸ್ಯೆಯನ್ನ ಬಿಡಿಸುವುದರ ಮೂಲಕ ಈ ಎಕ್ಸ್ ವೈ ನಿರ್ದೇಶಾಂಕವನ್ನು ಹೆಚ್ಚು ಪರಿಚಯ ಮಾಡಿಕೊಳ್ತಾ ಇದ್ದೇವೆ ಮೊದಲಿಗೆ ನಾವು ಈಗ ಇಲ್ಲಿ ನೀಡಿರುವಂತಹ ಬಿಂದುಗಳ ಒಂದು ನಿರ್ದೇಶಾಂಕ ಏನಾಗಿರಬಹುದು ಅಂತ ಹೇಳಿ ಕಂಡುಹಿಡಿಯೋಣ ನಾನು ಮೊದಲಿಗೆ ಇಂದ ಪ್ರಾರಂಭ ಮಾಡ್ತೇನೆ ಎ ಯ ನಿರ್ದೇಶಾಂಕ ಏನಾಗಿರುತ್ತೆ ನಮಗೆ ಗೊತ್ತಿದೆ ಯಾವುದೇ ಒಂದು ನಿರ್ದೇಶಾಂಕ ಅಂತ ಹೇಳಿದಾಗ ನಮಗೆ ಎರಡು ಸಂಖ್ಯೆಗಳು ಇರ್ತವೆ ಅದರಲ್ಲಿ ಮೊದಲನೇ ಸಂಖ್ಯೆ ಎಕ್ಸ್ ನಿರ್ದೇಶಾಂಕವನ್ನು ಸೂಚಿಸಿದ್ರೆ ಎರಡನೇ ಸಂಖ್ಯೆ ವೈ ನಿರ್ದೇಶಾಂಕವನ್ನು ಸೂಚಿಸುತ್ತೆ ಎಕ್ಸ್ ನಿರ್ದೇಶಾಂಕ ಅನ್ನುವಂಥದ್ದು ಈ ಒಂದು ವೈ ಅಕ್ಷದಿಂದ ಈ ಬಿಂದು ಎಷ್ಟು ದೂರದಲ್ಲಿದೆ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಯೂನಿಟ್ ಗಳಷ್ಟು ಈ ವೈ ನಿರ್ದೇಶಾಂಕದಿಂದ ಆರು ಯೂನಿಟ್ಗಳಷ್ಟು ದೂರದಲ್ಲಿದೆ ಹಾಗಾಗಿ ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆರು ಆಯ್ತು ಇನ್ನು ವೈ ನಿರ್ದೇಶಾಂಕ ಎ ಬಿಂದುವಿನದು ಈ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಈ ಬಿಂದು ಇದೆ ಅಂತ ಹೇಳಿ ಈಗ ನೀವು ಗಮನಿಸ್ತಾ ಇದ್ದೀರಾ ಈ ಎಕ್ಸ್ ಅಕ್ಷದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಯೂನಿಟ್ಗಳಷ್ಟು ಇದು ದೂರದಲ್ಲಿದೆ ಹಾಗಾಗಿ ಈ ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕವೂ ಆರು ವೈ ನಿರ್ದೇಶಾಂಕವೂ ಆರೆ ದೊರಕ್ತಾ ಇದೆ ಹಾಗೂ ಇವೆರಡು ಧನ ಸಂಖ್ಯೆ ಆಗಿರೋದ್ರಿಂದ ಈ ಬಿಂದು ಮೊದಲನೇ ಚತುರ್ಥಾಂಕದಲ್ಲಿದೆ ಈ ಎಕ್ಸ್ ಮತ್ತು ವೈ ಅಕ್ಷಗಳು ಈ ನಿರ್ದೇಶಾಂಕ ಸಮತಲವನ್ನ ನಾಲ್ಕು ಭಾಗಗಳನ್ನಾಗಿ ಮಾಡ್ತವೆ ಅಂತ ನಮಗೆ ತಿಳಿದಿದೆ ಈ ನಾಲ್ಕು ಭಾಗಗಳಲ್ಲಿ ಈ ಒಂದು ಚತುರ್ಥಾಂಕವನ್ನ ಮೊದಲನೇ ಚತುರ್ಥಾಂಕ ಅಂತ ಹೇಳಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾ ಈ ಚತುರ್ಥಾಂಕವನ್ನ ಎರಡನೇ ಚತುರ್ಥಾಂಕ ಅಂತ ಹೇಳಿ ಕರಿತೇವೆ ಇದನ್ನ ಮೂರನೇ ಚತುರ್ಥಾಂಕ ಅಂತ ಹೇಳ್ತೇವೆ ಇದನ್ನ ನಾಲ್ಕನೇ ಚತುರ್ಥಾಂಕ ಅಂತ ಹೇಳಿ ಹೇಳ್ತೇವೆ ಈಗ ಎ ಬಿಂದು ಮೊದಲನೇ ಚತುರ್ಥಾಂಕದಲ್ಲಿ ಇದೆ ಇನ್ನು ಬಿ ಬಿಂದುವಿನ ನಿರ್ದೇಶಾಂಕ ನೋಡೋಣ ಈಗ ನಿಮಗೆ ವಿವರಣೆ ಅರ್ಥ ಆಗಿದೆ ಅಂತ ಅನ್ಸತ್ ಹಾಗಾಗಿ ನೀವಾಗೆ ಈ ಉಳಿದ ಎಲ್ಲ ಬಿಂದುಗಳ ನಿರ್ದೇಶಾಂಕವನ್ನ ಗುರುತಿಸಬಹುದಾಗಿರುತ್ತೆ ಈ ವಿಡಿಯೋವನ್ನ ಪಾಸ್ ಮಾಡಿ ನೀವು ಈ ಬಿಂದುಗಳ ನಿರ್ದೇಶಾಂಕವನ್ನ ಗುರುತಿಸಿ ಅಂತ ಹೇಳಿ ಎನ್ಕರೇಜ್ ಮಾಡ್ತೇನೆ ಅಥವಾ ನನ್ನೊಟ್ಟಿಗೆ ನೀವು ಸಹ ಗುರುತಿಸ್ತೀವಿ ಅಂತ ಹೇಳಿದ್ರೆ ನಾವೀಗ ಮುಂದುವರಿಸೋಣ ಈಗ ಬಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಏನು ಅಂತ ಹೇಳಿ ನೋಡೋಣ ಈಗ ಬಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ವೈಯಕ್ಷದಿಂದ ಅಕ್ಷದಿಂದ ಒಂದು ಎರಡು ಮೂರು ನಾಲ್ಕು ಐದು ಋಣ ಸಂಖ್ಯೆ ಐದು ನೆಗೆಟಿವ್ ಫೈವ್ ಎಕ್ಸ್ ಅಕ್ಷದ ಈ ದಿಕ್ಕಿನಲ್ಲಿರುವಂತಹ ಸಂಖ್ಯೆಗಳು ನೆಗೆಟಿವ್ ಆಗಿರುತ್ತೆ ಹಾಗಾಗಿ ಇದರ ಬೆಲೆ ಮೈನಸ್ ಐದು ಆಯಿತು ಬಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಮೈನಸ್ ಐದು ಇನ್ನು ವೈ ನಿರ್ದೇಶಾಂಕ ಅಂತ ಹೇಳಿದ್ರೆ ನಾವು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಎಷ್ಟು ದೂರದಲ್ಲಿದೆ ಮೇಲ್ಮುಖವಾಗಿ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಪಾಸಿಟಿವ್ ಐದು ಹೇಳಿ ನೀವು ಗಮನಿಸ್ತಾ ಇದ್ದೀರಾ ಈಗ ಬಿ ಬಿಂದುವಿನ ವೈ ನಿರ್ದೇಶಾಂಕ ಮೈನಸ್ ಐದು ಕಾಮ ಐದು ಆಯಿತು ಇನ್ನು ಸಿ ಬಿಂದುವಿನ ನಿರ್ದೇಶಾಂಕವನ್ನು ನೋಡೋಣ ಈಗ ಸಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ನ ಬೆಲೆ ಅಂತ ಹೇಳಿದ್ರೆ ಈ ಒಂದು ರೇಖೆಯ ಮೇಲಿರೋದ್ರಿಂದ ಮೈನಸ್ ಎರಡು ಆಯಿತು ಹಾಗೆ ವೈ ನಿರ್ದೇಶಾಂಕ ಅಂತ ಹೇಳಿದ್ರೆ ಒಂದು ಎರಡು ಮೂರು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಇದೆ ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ರೇಖೆಯ ಮೇಲಿದೆ ಈ ರೇಖೆಯ ಮೇಲಿನ ಎಲ್ಲ ಬಿಂದುಗಳ ವೈ ನಿರ್ದೇಶಾಂಕ ಮೂರೇ ಆಗಿರುತ್ತೆ ಈಗ ಸಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಎರಡು ಕಾಮ ಮೂರು ನೀವು ಗಮನಿಸ್ಬೋದು ಬಿ ಮತ್ತು ಸಿ ಈ ಎರಡೂ ಬಿಂದುಗಳು ಎರಡನೇ ಚತುರ್ಥಾಂಕದಲ್ಲಿ ಕಂಡು ಬರ್ತಾ ಇದೆ ಇನ್ನು ಡಿ ಬಿಂದುವಿನ ನಿರ್ದೇಶಾಂಕವನ್ನು ನೋಡೋಣ ಈಗ ಡಿ ಬಿಂದುವಿನ ನಿರ್ದೇಶಾಂಕ ಅಂತ ಹೇಳಿದ್ರೆ ಅದು ಮೈನಸ್ ಎರಡು ಯೂನಿಟ್ಗಳಷ್ಟು ವೈ ಅಕ್ಷದಿಂದ ದೂರದಲ್ಲಿದೆ ಅಂದರೆ ಮೈನಸ್ ಎರಡು ಎಕ್ಸ್ ನಿರ್ದೇಶಾಂಕ ಆಯಿತು ಇನ್ನು ಮೈನಸ್ ಎರಡು ಯೂನಿಟ್ಗಳಷ್ಟು ಎಕ್ಸ್ ಅಕ್ಷದಿಂದ ಕೆಳಮುಖವಾಗಿ ಇದೆ ಅಂದರೆ ವೈ ನಿರ್ದೇಶಾಂಕ ಸಹ ಮೈನಸ್ ಎರಡು ಆಯಿತು ನೀವು ನೋಡ್ತಾ ಇದ್ದೀರಾ ಡಿ ಬಿಂದು ಮೂರನೇ ಚತುರ್ಥಾಂಕದಲ್ಲಿ ಇದೆ ಇನ್ನು ಈ ಬಿಂದುವಿನ ನಿರ್ದೇಶಾಂಕವನ್ನು ನೀವು ಗಮನಿಸಿದ್ರೆ ಈ ಬಿಂದುವಿನ ನಿರ್ದೇಶಾಂಕವನ್ನು ಗಮನಿಸಿದ್ರೆ ಎಕ್ಸ್ ನಿರ್ದೇಶಾಂಕ ಮೂರು ಆಯಿತು ಇನ್ನು ವೈ ನಿರ್ದೇಶಾಂಕ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಆಗಿದೆ ಇದು ಮೂರು ಮೈನಸ್ ನಾಲ್ಕು ಈ ಬಿಂದುವಿನ ನಿರ್ದೇಶಾಂಕ ಆಗಿದೆ ಇನ್ನು ಎಫ್ ನಿರ್ದೇಶಾಂಕ ಎಫ್ನ ನಿರ್ದೇಶಾಂಕ ಏನಿದೆ ಅಂತ ಹೇಳಿ ನೀವು ಗಮನಿಸಿದ್ರೆ ಎಕ್ಸ್ ನಿರ್ದೇಶಾಂಕ ಎಫ್ದು ಎರಡು ಆಗಿದೆ ಹಾಗೆ ವೈ ನಿರ್ದೇಶಾಂಕ ಮೈನಸ್ ಆರು ಆಗಿದೆ ನಾವು ಈ ಎಲ್ಲ ಬಿಂದುಗಳ ನಿರ್ದೇಶಾಂಕವನ್ನ ಈಗ ಗಮನಿಸಿದ್ವಿ ಇನ್ನು ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶಾಂಕಗಳ ಬಿಂದುಗಳ ಸ್ಥಾನ ಎಲ್ಲಿರುತ್ತೆ ಅಂತೇಳಿ ನೋಡೋಣ ಮೊದಲಿಗೆ ಜಿ ಬಿಂದುವಿನ ಸ್ಥಾನ ಈ ಜಿ ಬಿಂದುವಿನ ಸ್ಥಾನವನ್ನು ನಾನು ಕೆಂಪು ಬಣ್ಣದಿಂದ ಗುರುತಿಸೋಕೆ ಇಷ್ಟಪಡ್ತೇನೆ ನಾಲ್ಕು ಕಾಮ ಎರಡು ಈಗ ನಾಲ್ಕು ಅನ್ನೋದು ಎಕ್ಸ್ ನಿರ್ದೇಶಾಂಕ ಆಗಿದೆ ಅದು ಧನಸಂಖ್ಯೆ ಆಗಿರೋದ್ರಿಂದ ನಾವು ಈ ದಿಕ್ಕಿನಲ್ಲಿ ಚಲಿಸ್ತೇವೆ ನಾಲ್ಕು ಯೂನಿಟ್ಗಳು ಇನ್ನು ಎರಡು ಅನ್ನೋದು ವೈ ನಿರ್ದೇಶಾಂಕ ಎರಡೂ ಸಹ ಧನಸಂಖ್ಯೆ ಆಗಿರೋದ್ರಿಂದ ಮೇಲ್ಮುಖವಾಗಿ ಎರಡು ಯೂನಿಟ್ಗಳು ಚಲಿಸ್ತೇವೆ ಇದು ಜಿ ಬಿಂದುವಿನ ಸ್ಥಾನ ಆಯಿತು ಇನ್ನು ಎಚ್ ಬಿಂದುವಿನ ಸ್ಥಾನ ಮೈನಸ್ ಮೂರು ಕಾಮ ಐದು ಪಾಯಿಂಟ್ ಐದು ಇಲ್ಲಿ ಎಕ್ಸ್ ನಿರ್ದೇಶಾಂಕ ಮೈನಸ್ ಮೂರು ಆಗಿದೆ ಎಕ್ಸ್ ಬೆಲೆ ಮೈನಸ್ ಮೂರು ಅಂತ ಹೇಳಿದ್ರೆ ನಾವು ಈ ದಿಕ್ಕಿನಡೆ ಚಲಿಸ್ತೇವೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇನ್ನು ವೈ ನಿರ್ದೇಶಾಂಕ ಐದು ಬಿಂದು ಐದು ಆಗಿದೆ ಐದು ಬಿಂದು ಐದು ಅಂತ ಹೇಳಿದ್ರೆ ಪಾಸಿಟಿವ್ ಆಗಿರೋದ್ರಿಂದ ಮೇಲ್ಮುಖವಾಗಿ ಚಲಿಸೋಣ ಒಂದು ಎರಡು ಮೂರು ನಾಲ್ಕು ಇದು ಐದು ಇದು ಆರ್ ಈ ಐದು ಮತ್ತು ಆರರ ಮಧ್ಯೆ ಐದು ಬಿಂದು ಐದು ಬರುತ್ತೆ ಇದು ಎಚ್ ಬಿಂದುವಿನ ಸ್ಥಾನ ಆಗಿದೆ ಇನ್ನು ಐ ಬಿಂದುವಿನ ಸ್ಥಾನವನ್ನು ನೋಡೋಣ ಐ ಬಿಂದುವಿನ ಸ್ಥಾನ ಏನಾಗಿದೆ ನಾಲ್ಕು ಕಾಮ ಮೈನಸ್ ನಾಲ್ಕು ನಾಲ್ಕು ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ಧನಾತ್ಮಕ ಸಂಖ್ಯೆ ಆಗಿರುತ್ತೆ ನಾವು ಈ ಕಡೆಗೆ ಚಲಿಸ್ತೇವೆ ಅಥವಾ ನೀವು ಈ ಒಂದು ಚಿಹ್ನೆಗಳಿಂದಲೇ ಅದು ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಅಂತೇಳಿ ಊಹಿಸಬಹುದಾಗಿರುತ್ತೆ ಇಲ್ಲಿ ಎಕ್ಸ್ ಮತ್ತು ವೈ ಎರಡೂ ಸಹ ಧನ ಚಿಹ್ನೆಯನ್ನು ಹೊಂದಿರುತ್ತೆ ಇಲ್ಲಿ ಎಕ್ಸ್ ಋಣ ಚಿಹ್ನೆಯನ್ನು ಹೊಂದಿರುತ್ತೆ ವೈ ಧನಚಿಹ್ನೆಯನ್ನ ಹೊಂದಿರುತ್ತೆ ಇಲ್ಲಿ ಎಕ್ಸ್ ಮತ್ತು ವೈ ಎರಡೂ ಸಹ ಋಣ ಚಿಹ್ನೆಯನ್ನ ಹೊಂದಿರುತ್ತೆ ಇಲ್ಲಿ ಎಕ್ಸ್ ಧನ ಚಿಹ್ನೆಯನ್ನು ಹೊಂದಿದ್ರೆ ವೈ ಋಣ ಚಿಹ್ನೆಯನ್ನ ಹೊಂದಿರುತ್ತೆ ಈಗ ಇಲ್ಲಿ ಎಕ್ಸ್ ಧನಚಿಹ್ನೆಯನ್ನು ಹೊಂದಿದೆ ವೈ ಋಣ ಚಿಹ್ನೆಯನ್ನ ಹೊಂದಿದೆ ಅಂತ ಹೇಳಿದ್ರೆ ಈ ಬಿಂದು ನಾಲ್ಕನೇ ಚತುರ್ಥಾಂಕದಲ್ಲಿ ಬರ್ತಾ ಇದೆ ಈಗ ಅದರ ಸ್ಥಾನವನ್ನ ಗುರುತಿಸೋಣ ಎಕ್ಸ್ ನಿರ್ದೇಶಾಂಕ ನಾಲ್ಕು ಆಗಿರೋದ್ರಿಂದ ಒಂದು ಎರಡು ಮೂರು ನಾಲ್ಕು ಇದು ಎಕ್ಸ್ನ ಸ್ಥಾನ ಆಯಿತು ಇನ್ನು ವೈ ನಿರ್ದೇಶಾಂಕ ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಕೆಳಮುಖವಾಗಿ ನಾಲ್ಕು ಯೂನಿಟ್ಗಳು ಇದು ಐ ಬಿಂದುವಿನ ಸ್ಥಾನ ಆಗಿದೆ ಇನ್ನು ಉಳಿದಿರೋದು ಜೆ ಬಿಂದು ಇಲ್ಲಿ ನೀವು ನೋಡಿದ ತಕ್ಷಣ ಈ ಚಿಹ್ನೆಯನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದು ಮೂರನೇ ಚತುರ್ಥಾಂಕದಲ್ಲಿ ಬರುತ್ತೆ ಮೈನಸ್ ಎರಡು ಕಾಮ ಮೈನಸ್ ಮೂರು ಮೈನಸ್ ಎರಡು ಅನ್ನೋದು ಎಕ್ಸ್ ನಿರ್ದೇಶಾಂಕ ಇಲ್ಲಿ ಬರುತ್ತೆ ಇನ್ನು ಮೈನಸ್ ಮೂರು ಅಂತ ಹೇಳಿದ್ರೆ ಕೆಳಮುಖವಾಗಿ ಮೂರು ಯೂನಿಟ್ಗಳು ಒಂದು ಎರಡು ಮೂರು ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಜೆ ಬಿಂದುವಿನ ಸ್ಥಾನ ಬರ್ತಾ ಇದೆ ನೀವು ಈಗ ಈ ನಿರ್ದೇಶಾಂಕ ಸಮತಲದಲ್ಲಿ ಬಿಂದುಗಳನ್ನು ನೀಡಿದಾಗ ಅವುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯೋದನ್ನು ತಿಳಿದ್ರಿ ಹಾಗೆ ನಿರ್ದೇಶಾಂಕಗಳನ್ನು ನೀಡಿದಾಗ ಅವುಗಳ ಸ್ಥಾನವನ್ನು ಗುರುತಿಸೋದನ್ನು ಸಹ ಕಲಿತ್ರಿ ಈಗ ಮುಂದೆ ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಈ ಸಮಸ್ಯೆ ಈ ರೀತಿಯಾಗಿ ಇದೆ ಕೊಟ್ಟಿರುವ ಬಿಂದುಗಳು ಎ ಬಿ ಸಿ ಡಿ ಚೌಕದ ಮೂರು ಶೃಂಗ ಬಿಂದುಗಳಾಗಿವೆ ಇವುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಹಾಗೂ ನಾಲ್ಕನೇ ಶೃಂಗ ಬಿಂದು ಡಿಯ ನಿರ್ದೇಶಾಂಕಗಳೇನೆಂಬುದನ್ನು ಕಂಡುಹಿಡಿಯಿರಿ ಹಾಗೂ ಡಿ ಬಿಂದುವನ್ನು ಗುರುತಿಸಿ ಹೆಸರಿಸಿ ಇಲ್ಲಿ ನಮಗೆ ಮೂರು ಬಿಂದುಗಳನ್ನು ನೀಡಿದರೆ ಈ ಮೂರು ಬಿಂದುಗಳು ಸಹ ಎ ಬಿ ಸಿ ಡಿ ಚೌಕದ ಶೃಂಗ ಬಿಂದುಗಳು ಆಗಿವೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋ ಮೂಲಕ ನಾಲ್ಕನೇ ಬಿಂದು ಡಿ ಯ ನಿರ್ದೇಶಾಂಕ ಏನು ಅಂತೇಳಿ ತಿಳಿಯೋಣ ನಿರ್ದೇಶಾಂಕ ತಿಳಿದ ನಂತರ ಡಿ ಬಿಂದು ಯಾವ ಸ್ಥಾನದಲ್ಲಿ ಇರುತ್ತೆ ಅಂತೇಳಿ ಗುರುತಿಸಿ ಆ ಡಿ ಬಿಂದುವನ್ನ ಹೆಸರಿಸೋಣ ಮೊದಲಿಗೆ ಈ ಎ ಬಿಂದು ಮೈನಸ್ ನಾಲ್ಕು ಕಾಮ ಮೈನಸ್ ನಾಲ್ಕರ ಸ್ಥಾನವನ್ನು ನೋಡೋಣ ನೀವು ಈ ಚಿಹ್ನೆಯನ್ನು ನೋಡಿದ ತಕ್ಷಣ ನಿಮಗೆ ತಿಳಿದು ಬರ್ತಾ ಇದೆ ಮೈನಸ್ ನಾಲ್ಕು ಕಾಮ ಮೈನಸ್ ನಾಲ್ಕು ಮೂರನೇ ಚತುರ್ಥಾಂಕದಲ್ಲಿ ಬರುತ್ತೆ ಈಗ ಅದರ ಸ್ಥಾನವನ್ನು ಗುರುತಿಸೋಣ ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಇದು ಎಕ್ಸ್ ನಿರ್ದೇಶಾಂಕ ಆಯಿತು ಎಕ್ಸ್ ನಿರ್ದೇಶಾಂಕ ವೈಯಕ್ಷದಿಂದ ಈ ಒಂದು ದಿಕ್ಕಿನಡೆಗೆ ನಾಲ್ಕು ಯೂನಿಟ್ಗಳಷ್ಟು ದೂರ ಇರುತ್ತೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇದು ಎಕ್ಸ್ ನಿರ್ದೇಶಾಂಕದ ಸ್ಥಾನ ಆಯಿತು ಇನ್ನು ವೈ ನಿರ್ದೇಶಾಂಕ ಸಹ ಮೈನಸ್ ನಾಲ್ಕು ಆಗಿರೋದ್ರಿಂದ ಅದು ಋಣ ಸಂಖ್ಯೆ ಆಗಿರೋದ್ರಿಂದ ನಾವು ಕೆಳಮುಖವಾಗಿ ಚಲಿಸ್ತೇವೆ ಕಾರಣ ವೈನ ಬೆಲೆ ಕೆಳಮುಖವಾಗಿ ಋಣ ಸಂಖ್ಯೆ ಆಗಿರುತ್ತೆ ಎಷ್ಟು ಯೂನಿಟ್ಗಳು ನಾಲ್ಕು ಯೂನಿಟ್ಗಳು ಒಂದು ಎರಡು ಮೂರು ನಾಲ್ಕು ಯೂನಿಟ್ಗಳು ನೀವು ಗಮನಿಸ್ತಾ ಇದ್ದರೆ ಈ ಒಂದು ಬಿಂದು ಏನ ಸ್ಥಾನ ಆಯಿತು ಏನ ಸ್ಥಾನ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅಂದರೆ ಅರ್ಥ ಎ ಬಿಂದುವಿನ ಸ್ಥಾನದಲ್ಲಿ ಈ ಗೆರೆ ಏನಿದೆ ಈ ಒಂದು ಗೆರೆಯ ಮೇಲಿನ ಎಲ್ಲ ಬಿಂದುಗಳು ಸಹ ಅಕ್ಷದಿಂದ ನಾಲ್ಕು ಯೂನಿಟ್ಗಳು ದೂರದಲ್ಲಿರ್ತವೆ ಹಾಗೆ ಇಲ್ಲಿ ಒಂದು ಗೆರೆಯನ್ನು ನೀವು ಹೇಳದ್ರಿ ಅಂತ ಹೇಳಿದ್ರೆ ಈ ಗೆರೆಯ ಮೇಲಿನ ಎಲ್ಲ ಬಿಂದುಗಳು ಈ ಎಕ್ಸ್ ಅಕ್ಷದಿಂದ ನಾಲ್ಕು ಯೂನಿಟ್ಗಳಷ್ಟು ದೂರ ಇರ್ತವೆ ಆದರೆ ಈ ಬಿಂದು ಮೈನಸ್ ನಾಲ್ಕು ಯೂನಿಟ್ಗಳು ವೈ ಅಕ್ಷದಿಂದ ಹಾಗೂ ಮೈನಸ್ ನಾಲ್ಕು ಯೂನಿಟ್ಗಳು ಎಕ್ಸ್ ಅಕ್ಷದಿಂದ ದೂರ ಇರುತ್ತೆ ಈಗ ಮುಂದಿನ ಬಿಂದು ಯಾವುದು ಅಂತ ನೋಡಿದ್ರೆ ಅದು ಮೂರು ಕಾಮ ಮೈನಸ್ ನಾಲ್ಕು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ವೈ ನಿರ್ದೇಶಾಂಕ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಇದೆ ಅಂದರೆ ಅರ್ಥ ಈ ಒಂದು ರೇಖೆಯ ಮೇಲೆ ನ ಬಿಂದುವೇ ಆಗಿರುತ್ತೆ ಕಾರಣ ಈ ರೇಖೆಯ ಮೇಲಿನ ಎಲ್ಲ ಬಿಂದುಗಳು ಎಕ್ಸ್ ಅಕ್ಷದಿಂದ ನಾಲ್ಕು ಯೂನಿಟ್ಗಳಷ್ಟು ದೂರ ಇರ್ತವೆ ಇನ್ನು ಇದು ಮೈನಸ್ ನಾಲ್ಕು ಆಗಿರೋದ್ರಿಂದ ಈ ವೈನ ಬೆಲೆ ನೆಗೆಟಿವ್ ಇರುವಂತಹ ಮೂರನೇ ಚತುರ್ಥಾಂಕ ಅಥವಾ ನಾಲ್ಕನೇ ಚತುರ್ಥಾಂಕದಲ್ಲೇ ಈ ಬಿಂದು ಬರುತ್ತೆ ಈಗ ಎಕ್ಸ್ ಬೆಲೆಯನ್ನು ನೋಡಿದ್ರೆ ಅದು ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ಎಕ್ಸ್ ಬೆಲೆ ಮೂರು ಪಾಸಿಟಿವ್ ಆಗಿದೆ ಹಾಗಾದರೆ ಇದು ನಾಲ್ಕನೇ ಚತುರ್ಥಾಂಕದಲ್ಲಿ ಬರ್ತಾ ಇದೆ ಎಕ್ಸ್ನ ನಿರ್ದೇಶಾಂಕ ಮೂರು ಯೂನಿಟ್ಗಳಾಗಿರೋದ್ರಿಂದ ಈ ದಿಕ್ಕಿನಡೆಗೆ ಮೂರು ಯೂನಿಟ್ಗಳು ಚಲಿಸ್ತೇವೆ ಒಂದು ಎರಡು ಮೂರು ಇನ್ನು ವೈ ನಿರ್ದೇಶಾಂಕ ಮೈನಸ್ ನಾಲ್ಕು ಅಂತ ಹೇಳಿದೆ ನಾನು ಹೇಳಿದೆ ಆಗಲೇ ಈ ಒಂದು ರೇಖೆಯ ಮೇಲೆ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಕೆಳಮುಖವಾಗಿ ಇದು ಬಿ ಬಿಂದುವಿನ ಸ್ಥಾನ ಆಯಿತು ಬಿ ಬಿಂದುವಿನ ಸ್ಥಾನ ಇದರ ಒಂದು ನಿರ್ದೇಶಾಂಕ ಮೂರು ಕಾಮ ಮೈನಸ್ ನಾಲ್ಕು ಆಯಿತು ನೀವು ಗಮನಿಸ್ತಾ ಇದ್ರ ನಮ್ಮ ಚೌಕ ಅಥವಾ ವರ್ಗದ ಒಂದು ಬಾಹು ನಮಗೆ ಕಂಡು ಬರ್ತಾ ಇದೆ ಇದು ಚೌಕದ ಒಂದು ಬಾಹು ಆಗಿದೆ ಈಗ ಮತ್ತೊಂದು ಬಿಂದು ಸಿ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಈಗ ನೀವು ಗಮನಿಸ್ತಾ ಇದ್ರ ಸಿನ ಎಕ್ಸ್ ನಿರ್ದೇಶಾಂಕ ಬಿನ ಎಕ್ಸ್ ನಿರ್ದೇಶಾಂಕ ಎರಡು ಒಂದೇ ಆಗಿದೆ ಅಂದ್ರೆ ಅರ್ಥ ಈ ಒಂದು ರೇಖೆಯ ಮೇಲೆ ಸಿ ಬಿಂದು ಇದೆ ಆದ್ರೆ ಅದು ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮೊದಲನೇ ಚತುರ್ಥಾಂಕದಲ್ಲಿ ಬರ್ತಾ ಇದೆ ಕಾರಣ ಈ ಎರಡು ನಿರ್ದೇಶಾಂಕಗಳ ಚಿಹ್ನೆ ಪ್ಲಸ್ ಆಗಿದೆ ವೈ ನಿರ್ದೇಶಾಂಕ ಎಷ್ಟಿದೆ ಇದರ ವೈ ನಿರ್ದೇಶಾಂಕ ಮೂರು ಯೂನಿಟ್ಗಳಾಗಿದೆ ಅಂದ್ರೆ ಎಕ್ಸ್ ಅಕ್ಷದಿಂದ ಒಂದು ಎರಡು ಮೂರು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಈಗ ಎಕ್ಸ್ ನಿರ್ದೇಶಾಂಕ ಮೂರು ವೈ ನಿರ್ದೇಶಾಂಕ ಮೂರು ಅಂತ ಹೇಳಿದ್ರೆ ಈ ಒಂದು ಬಿಂದು ಸಿ ಬಿಂದು ಇಲ್ಲಿ ನಮಗೆ ದೊರಕ್ತಾ ಇದೆ ಮೂರು ಕಾಮ ಮೂರು ಇದು ಸಿ ಬಿಂದು ಆಗಿದೆ ನೀವು ಗಮನಿಸಬಹುದು ನಮಗೆ ಈ ಒಂದು ವರ್ಗದ ಮತ್ತೊಂದು ಬಾಹು ಸಹ ಸಿಕ್ತು ನೀವೇನಾದರೂ ಈ ಬಿಂದುಗಳನ್ನು ಸೇರಿಸಿದ್ರಿ ಅಂತ ಹೇಳಿದ್ರೆ ಇದು ಒಂದು ಬಾಹು ಆಗುತ್ತೆ ಹಾಗೆ ಇದು ಮತ್ತೊಂದು ಬಾಹು ಆಗ್ತಾ ಇದೆ ಅಲ್ವಾ ಗಮನಿಸಿದ್ರಿ ಅಲ್ವಾ ಹಾಂ ಇನ್ನು ಡಿ ಬಿಂದುವಿನ ನಿರ್ದೇಶಾಂಕ ಬೇಕಾಗುತ್ತೆ ಈಗ ನೀವು ಡಿ ಬಿಂದು ಅಂತ ಹೇಳಿದ್ರೆ ಈ ಎ ಬಿಂದು ಯಾವ ರೇಖೆ ಮೇಲಿದೆಯೋ ಆ ರೇಖೆಯ ಮೇಲೆಯೇ ಡಿ ಬಿಂದು ಇರುತ್ತೆ ಆ ರೇಖೆ ಯಾವುದು ಅಂತ ಹೇಳಿ ನೀವೇನಾದ್ರೂ ಗಮನಿಸಿದ್ರೆ ಈ ಒಂದು ರೇಖೆ ಅದು ಆಗಿದೆ ಇದು ಈ ರೇಖೆಯ ಮೇಲೆಯೇ ಡಿ ಬಿಂದು ಬರುತ್ತೆ ಅಂದ್ರೆ ಅದರ ಎಕ್ಸ್ ನಿರ್ದೇಶಾಂಕ ಮೈನಸ್ ನಾಲ್ಕು ಆಯ್ತು ಇನ್ನು ವೈ ನಿರ್ದೇಶಾಂಕ ಎಷ್ಟಿದೆ ಇಲ್ಲಿ ನೋಡ್ಬೋದು ನೀವು ಸಿ ಯಾವ ರೇಖೆಯ ಮೇಲೆ ಇದೆಯೋ ಅದೇ ರೇಖೆಯ ಮೇಲೆ ಡಿ ಬಿಂದು ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಒಂದು ವರ್ಗ ಚೌಕ ಆಗಿದೆ ಸ್ಕ್ವೇರ್ ಆಗಿದೆ ಈ ಡಿ ಬಿಂದುವಿನ ವೈ ನಿರ್ದೇಶಾಂಕ ಸಿ ಬಿಂದುವಿನ ವೈ ನಿರ್ದೇಶಾಂಕವೇ ಆಗಿದೆ ಅಂದ್ರೆ ಮೈನಸ್ ನಾಲ್ಕು ಕಾಮ ಮೂರು ನೀವು ಗಮನಿಸಬಹುದು ನೀವು ಗಮನಿಸಬಹುದು ನಮಗೆ ಇಲ್ಲಿ ಡಿ ಬಿಂದು ದೊರಕ್ತಾ ಇದೆ ನಾವು ಡಿ ಬಿಂದುವಿನ ನಿರ್ದೇಶಾಂಕವನ್ನ ಕಂಡಿಡಿದ್ವಿ ನಿರ್ದೇಶಾಂಕವನ್ನ ಕಂಡಿಡಿದ ನಂತರ ಡಿ ಬಿಂದುವನ್ನು ಗುರುತಿಸಿ ಹೆಸರಿಸಿದ್ದೇವೆ ಈಗ ನೀವು ನೋಡ್ಬೋದು ನೀವೇನಾದರೂ ಬಿಂದುಗಳನ್ನು ಸೇರಿಸಿದ್ರಿ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಎ ಬಿ ಸಿ ಡಿ ಚೌಕ ದೊರಕ್ತಾ ಇದೆ ಇದು ಎ ಬಿ ಸಿ ಡಿ ಚೌಕ ಆಗಿದೆ